ಲೂಕನು ಬರೆದ ಸುವಾರ್ತೆ ಅದರ 18ನೇ ಅಧ್ಯಾಯ 35ರಿಂದ 38ನೇ ವಾಕ್ಯದವರೆಗೂ ಓದೋಣ. ಆತನು ಎರಿಕೋವಿನ ಸಮೀಪಕ್ಕೆ ಬಂದಾಗ, ಗಮನಿಸಿ, ಆತನು ಎರಿಗೋ ಸಮೀಪಕ್ಕೆ ಬಂದಾಗ ದಾರಿಯ ಮಗ್ಗಲಲ್ಲಿ ಕೂತಿ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿರುವ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಯಾರು ವಿಚಾರಿಸ್ತಾ ಇರೋದು? ಏನೋ ನಡೀತಾ ಇದೆ ನೋಡಿ, ಕಣ್ಣು ಮುಚ್ಕೋಬಿಡಿ. ಕಣ್ಣು ಮುಚ್ಕೊಂಬಿಟ್ರೆ ನಮ್ಗೇನು ಗೊತ್ತಾಗಲ್ಲ, ಆದ್ರೆ ಏನೋ ನಡೀತಾ ಇದೆ. ಯಾರೋ ಹೋಗ್ತಾ ಇದ್ದಾರೆ, ಏನೋ ಇದುವರೆಗೂ ಇಲ್ಲದೆ ಇರೋಂತ ಏನೋ ಕಾರ್ಯ ಅಲ್ಲಿ ನಡೀತಾ ಇದೆ. ಜನ ಗದ್ದಲ ಜಾಸ್ತಿ ಇದೆ, ಜನಗಳ ಗುಂಪು ಏನೋ ಜಾಸ್ತಿ ಮಾತಾಡೋ ತರ ಕೇಳ್ತಾ ಇದ್ದೇನೆ. ಈ ಕುರುಡ ಕೇಳಿಸ್ಕೊಳ್ತಾ ಇದ್ದಾನೆ, ಕೇಳಿಸ್ಕೊಂಡಲ್ಲಿ ಪಕ್ಕದಲ್ಲಿ ಯಾರನ್ನ ಕೇಳ್ತಾನೆ, ಇದೇನು ಏನ್ ನಡೀತಾ ಇದೆ ಇಲ್ಲಿ? ಓದಿ. ಅವರು ಅವನಿಗೆ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಾನೆಂದು ತಿಳಿಸಿದಾಗ ಅವನು ಇಷ್ಟೇ ನೋಡ್ರಿ, ನಜರೇತಿನ ಯೇಸು ಅಂದ್ರೆ ಈ ನಜರೇತಿನ ಯೇಸು ಯಾರು ಅನ್ನೋದನ್ನ, ಎಂಥವನು ಅನ್ನೋದನ್ನ, ಅವನ್ ಎಂತೆಂತ ಅದ್ಭುತಗಳನ್ನ ಮಾಡ್ತಾನ, ಎಂತೆಂತ ಕಾರ್ಯಗಳು ಆತನಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ಇವನಿಗೆ ಕಣ್ಣಿಲ್ಲ ಅಂದ್ರು ಕೂಡ ಈ ಕುರುಡನು ಚೆನ್ನಾಗಿ ತಿಳ್ಕೊಂಡಿದ್ದ. ಇವನಿಗೆ ಕಣ್ಣಿಲ್ಲ, ಆದ್ರೆ ಈ ಕುರುಡನು ಒಂದು ವಿಷಯನ ಚೆನ್ನಾಗಿ ತಿಳಿದುಟ್ಕೊಂಡಿದ್ದ. ಏನು ಅಂತಂದ್ರೆ, ಈ ನಜರೇತಿನ ಯೇಸು ಇದಾನಲ್ಲ, ಇವನು ಕುರುಡರಿಗೆ ಕಣ್ಣು ಕೊಡ್ತಾನೆ, ಇವನು ಸತ್ತೋದವ್ರನ್ನ ಬದುಕಿಸ್ತಾನೆ, ಇವನು ಕುಷ್ಠರೋಗಿಗಳನ್ನ ಗುಣ ಮಾಡ್ತಾನೆ, ಇವನಿಗೆ ಏನು ಅಸಾಧ್ಯ ಇವನಿಗೆಲ್ಲ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದ. ಈ ಕುರುಡ್ರಿಗೆ ಮೊದಲು ಗೊತ್ತಿರಬೇಕು, ಕಣ್ಣಿದ್ದು ಕುರುಡ್ರಾಗಿದ್ದಾರೆ ನೋಡಿ ಈ ಕುರುಡ್ರು, ಇವ್ರಿಗೆ ಮೊದಲು ಗೊತ್ತಿರಬೇಕು ಈ ಕಷ್ಟದಿಂದ ಬಿಡಿಸೋದಕ್ಕೆ ನನ್ನ ಯೇಸುಗ ಆಗುತ್ತೆ, ಈ ಹೋರಾಟಗಳಿಗೆ ತಪ್ಪಿಸೋದಕ್ಕೆ ನನ್ನ ಯೇಸುಗ ಆಗುತ್ತೆ, ನನ್ನ ಗಂಡನನ್ನು ರಕ್ಷಿಸೋದಕ್ಕೆ ನನ್ನ ಯೇಸುಗ ಆಗುತ್ತೆ. ಇದನ್ನ ಕೇಳಿದ ತಕ್ಷಣ ಇವನ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ, ಎಚ್ಚರ ಆಗ್ತಾ ಇದ್ದಾನೆ. ಈ ಸಮಯ ಬಿಟ್ರೆ, ಈ ಅವಕಾಶ ಬಿಟ್ರೆ ಇನ್ ತಿರುಗಿ ಯೇಸು ನನಗೆ ಸಿಗಲ್ಲ. ಏನ್ ಮಾಡ್ತಾನೆ ನೋಡಿ, ಅವನ ಕೆಳಗಡೆ ವಾಕ್ಯ ಓದುವಾಗ ಅವನು ಯೇಸುನ ನಜರೇತಿನ ಯೇಸುವೇ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು. ನೋಡಿ, ದಾವಿದನ ಹೋಗ್ತಾ ಇದ್ದಾರೆ ನೋಡ್ರಿ, ಊಹಿಸ್ಕೊಳ್ಳಿ, ಯೇಸು ಇದ್ದಾನೆ, ಯೇಸು ಜೊತೆಯಲ್ಲಿ ಸಾವಿರಾರು ಜನ. ಆ ದಿವಸಗಳಲ್ಲಿ ಯೇಸು ಈ ಭೂಮಿಯಲ್ಲಿ ಇದ್ದಾಗ ಸಾವಿರಾರು ಜನಗಳು ಆತನ ಸುತ್ತಲಿದ್ರು. ಈಗ ಯೇಸು ಇದ್ದಾನೆ, ಯೇಸು ಜೊತೆಯಲ್ಲಿ ಹೋಗ್ತಾ ಇದ್ದಾರೆ, ಕುರುಡ ಒಂದ್ ಕಡೆ ಎಲ್ಲೋ ರಸ್ತೆ ಬದಿಯಲ್ಲಿದ್ದಾನೆ. ಈಗ ಅವನಿಗೆ ವಿಷಯ ಗೊತ್ತಾಗಿದೆ, ಸಾವಿರಾರು ಜನಗಳ ಮಧ್ಯದಲ್ಲಿರೋ ಯೇಸುನ ಅವನು ಕೂಗ್ತಾ ಇದ್ದಾನೆ. ಅದಕ್ಕೆ ಯೇಸು ಹೇಳಿದನು, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡಿ, ಕಷ್ಟಕಾಲದಲ್ಲಿ ನನಗೆ ಮೊರೆ ಇಡಿ. ಇದು ಚೆನ್ನಾಗಿ ಗೊತ್ತಿತ್ತು, ನಾನು ಕಷ್ಟದಲ್ಲಿದ್ದೇನೆ. ಕುರುಡನಿಗೆ ಸಂತೋಷ ಇರಲ್ಲ, ಎಷ್ಟು ಹಣ ಇದ್ರು ಎಷ್ಟು ಆಸ್ತಿ ಇದ್ರು ಸಂತೋಷ ಇರಲ್ಲ. ಅವನಿಗೊಂದೇ ಪ್ರಪಂಚನ ನೋಡಬೇಕು, ಅವನಿಗೊಂದೇ ಅವನ ಮನೆಯವ್ರನ್ನ ನೋಡಬೇಕು, ಅವನಿಗೊಂದೇ ಅವನ ಪ್ರಕೃತಿನ ನೋಡಬೇಕು. ಆಸೆ ಇರುತ್ತೆ, ದೇವ ಮಕ್ಕಳಿಗೊಂದು ಆಸೆ ಇರಬೇಕು, ದೇವರಿಟ್ಟಿರೋ ಆಶೀರ್ವಾದಗಳನ್ನ ನಾನು ಅನುಭವಿಸಬೇಕು, ದೇವರಿಟ್ಟಿರೋ ಉನ್ನತ ಸ್ಥಾನಗಳನ್ನ ನಾನು ಅಲಂಕರಿಸಿಕೊಳ್ಳಬೇಕು, ದೇವರಿಟ್ಟಿರೋ ದೊಡ್ಡ ಸೇವೆಯನ್ನು ನಾನು ಮಾಡಿ ಮುಗಿಸಬೇಕು, ದೇವರಿಟ್ಟಿರುವ ಲಕ್ಷಗಟ್ಟಲೆ ಆತ್ಮಗಳನ್ನು ನಾನು ಸಂಪಾದನೆ ಮಾಡಬೇಕು, ನನ್ನನ್ನು ದೇವರು ಕರೆದಿರುವುದಾದ್ರೆ ಆ ಕರೆಯಲ್ಲಿ ನಾನು ನಿಲ್ಲಬೇಕು, ದೇವರು ನನ್ನ ಕರೆಯಲ್ಲಿರುವುದಾದ್ರೆ ಆ ಕರೆ ನನ್ನಲ್ಲಿ ನೆರವೇರಬೇಕು, ದೇವರು ನನ್ನ ಕರೆದಿರುವುದಾದ್ರೆ ಲೋಕದ ಕಟ್ಟಕಡೆಯವರೆಗೂ ಹೋಗಬೇಕು. ಅದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ, ಅದಕ್ಕೆ ನಾನು ದಿನಗಳನ್ನು ವ್ಯರ್ಥವಾಗಿ ಕಳೆಯೋದಿಲ್ಲ. ನನ್ನ ಶಬ್ದವನ್ನು ಕೇಳುವುದಕ್ಕೆ ಒಬ್ಬನಿದ್ದಾನೆ, ನನ್ನನ್ನು ಕರೆದವನು ಒಬ್ಬನಿದ್ದಾನೆ, ನನ್ನನ್ನು ಆರಿಸಿಕೊಂಡವನು ಒಬ್ಬನಿದ್ದಾನೆ. ನಾನು ಮೌನವಾಗಿರೋದಿಲ್ಲ, ನನಗೆ ಸಿಕ್ಕುವ ಸಮಯಗಳಲ್ಲಿ ನಾನು ದಾವಿದನ ಕುಮಾರನೇ ನನ್ನ ರಕ್ಷಕನೇ, ನನ್ನ ಯೇಸುವೇ, ನನ್ನ ದೇವರೇ, ನನ್ನ ವಿಮೋಚಕನೇ, ನನ್ನನ್ನು ನಡೆಸುವ ದೇವರೇ, ನನ್ನನ್ನು ಕಾಯುವ ದೇವರೇ, ನನ್ನನ್ನು ಉಪಯೋಗಿಸುವ ದೇವರೇ ಎಂದು ನಾನು ಎಡಬಿಡದೆ ಕೂಗ್ತಾ ಇರ್ತೇನೆ. ಕುರುಡ ಕಣ್ಣು ಕಾಣೋದಿಲ್ಲ, ನಮಗೆ ಕಣ್ಣಿದೆ ಆದ್ರೂ ನಾವು ಕುರುಡ್ರು. ನಮ್ಗೆ ದೇವ್ರು ಏನಿಟ್ಟಿದ್ದಾನೆ ಗೊತ್ತಿಲ್ಲ, ನಮ್ ದೇವ್ರು ಏನಕ್ಕೆ ನಮ್ಮನ್ನ ಆರಿಸ್ಕೊಂಡಿದ್ದಾನೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾರನ್ನಾದ್ರೂ ಎಬ್ಬರ್ಸ್ ನಿಲ್ಸ್ ಕೇಳಿ ನೋಡಿ, ಏನಕ್ಕೆ ದೇವ್ರು ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ? ಅಯ್ಯೋ ತಲೆನೋವು ಹೋಗ್ಸೋದಕ್ಕೆಲ್ಲ ದೇವ್ರು ನಿನ್ನ ಕರ್ಕೊಂಡಿರೋದು, ದೇಶನ ಕಲಕಿಸೋದಕ್ಕೆ ನಿನ್ನ ದೇವ್ರು ಕರ್ಕೊಂಡಿರೋದು, 130 ಕೋಟಿ ಜನ ರಕ್ಷಣೆಗೊಳ್ಳಬೇಕು ಅದಕ್ಕೆ ನಿನ್ನ ಕರ್ಕೊಂಡಿರೋದು. ಮೊದಲು ನಿನ್ ಕಣ್ತೀರಿ, ಕೂಗು, ದೇವ್ರ ನಿನ್ನ ಶಬ್ದಕ್ಕೆ ಕಿವಿಗೊಡ್ತಾನೆ.